ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ ಅಮೃತವಾಣಿಯ ಶುಕ್ರವಾರದ ಸಂಕಲನವಾಗಿರುವಂಥ ಆತ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಧಾರದಿಂದ ಸ್ವಾಗತಿಸುತ್ತೇನೆ ಆತ್ಮ ಶರೀರ ಮತ್ತು ಜೀವಾತ್ಮ ಕೆಲವೊಮ್ಮೆ ನಾವು ಹೇಳಿದಂತೆ ಆತ್ಮ ಶರೀರ ಮತ್ತು ಪ್ರಾಣ ಇವುಗಳ ಅಸ್ಥಿವಾರಿಕ ಅಸ್ತಿತ್ವದಲ್ಲಿ ಘಟನೆಯಾದ ಮನುಷ್ಯ ಜೀವವು ಯಾವ ರೀತಿಯಲ್ಲಿ ಅದು ವಂಶಾಭಿವೃದ್ಧಿ ಮಾಡುತ್ತದೆ ಎಂಬುದರ ವಿಷಯವಾಗಿ ನಾವು ಒಂದು ಸಂಕಲವನ್ನು ಹೋದ ವಾರದಲ್ಲಿ ಆರಂಭ ಮಾಡಿದ್ದೇವೆ ಇದನ್ನು ದೇವರ ವಾಕ್ಯ ಪ್ರಕಾರವಾಗಿ ಹೇಳಲು ಅಪೇಕ್ಷಿಸುವುದು ಯಾಕಂತ ಹೇಳಿದರೆ ಇವತ್ತು ಮಾಧ್ಯಮದಲ್ಲಿ ಅನೇಕ ರೀತಿಯ ಲೈಂಗಿಕ ಹಗರಣಗಳ ಕಂತೆಗಳು ಬರ್ತವೆ ಕಳೆದ ಸಾರಿ ನಾವು ಸ್ಪಷ್ಟವಾಗಿ ತಿಳಿಯಪಡಿಸಿದೆವು ಅದೇನೆಂದರೆ ಇಷ್ಟತನಕ ಅನೇಕ ಸಂಗತಿಗಳು ಮಾಧ್ಯಮದ ಮೂಲಕವಾಗಿ ಬಹಿರಂಗವಾಗಿ ಬರುವಂಥವುಗಳು ಹಳೆಯ ಕಾಲದಲ್ಲಿ ಬರ್ತಿರಲಿಲ್ಲ ಮಾತ್ರವಲ್ಲ ಇವತ್ತು ಕೂಡ ಮನುಷ್ಯರ ನಡುವೆ ಇರುವಂಥ ಚಿಂತನಾತ್ಮಕ ಕೆಲವು ರೂಪುರೇಷೆಗಳ ಮೂಲಕವಾಗಿ ಇತಿಮಿತಿಗಳ ಮೂಲಕವಾಗಿ ಸಾಂಸ್ಕೃತಿಕರಾದಂಥ ಬಂಧಗಳ ಮೂಲಕವಾಗಿ ನಿಜವಾಗಿ ನಡೆಯುತ್ತಿರುವಂಥ ಅನೇಕ ದುಷ್ಕೃತೆಗಳು ಬಹಿರಂಗವಾಗಿ ಬರುವುದಿಲ್ಲ ಬರೇ ಕೆಲವು ಮಾತ್ರ ಉಪಾಯ ಇಲ್ಲದೆ ಬರುವಂಥವುಗಳು ಅಥವಾ ಕ್ರಿಮಿನಲ್ ಅಥವಾ ಅಪರಾಧಿ ಘಟ್ಟಕ್ಕೆ ಮುಟ್ಟುವಂಥ ಸಂಗತಿಗಳು ಮಾತ್ರ ಹೊರಗೆ ಬರ್ತಾ ಇವೆ ಮಾತ್ರವಲ್ಲ ಇವತ್ತು ಅಂತಾರಾಷ್ಟ್ರೀಯವಾಗಿ ಇದರ ವಿಷಯವಾಗಿ ನೋಡುವುದಾದರೆ ಒಂದು ಪಕ್ವತೆಗೆ ಬಂದಂಥ ಪುರುಷನಾಗಲಿ ಸ್ತ್ರೀಯಾಗಲಿ ತನ್ನ ಸ್ವ ಇಚ್ಛೆಯಿಂದ ಯಾರೊಂದಿಗೂ ಈ ಲೈಂಗಿಕ ಪ್ರಕ್ರಿಯೆ ಮಾಡುವುದು ಕಾನೂನು ಬಾಹಿರ ಅಲ್ಲ ಎಂಬಂತಹ ಕಾನೂನು ಕೂಡ ಇವತ್ತು ಲೋಕದಲ್ಲಿ ಬರ್ತದೆ ಆದರೆ ಇದರ ವಿಷಯವಾಗಿ ಧಾರ್ಮಿಕ ಚಿಂತನೆ ಆತ್ಮಿಕ ಮೌಲ್ಯಗಳ ಆಧಾರದ ಮೇರೆಗೆ ಬೇರೆ ಇರ್ತದೆ ಇದನ್ನು ಗ್ರಹಿಸಿಕೊಳ್ಳಿ ಸೆಕ್ಯುಲರ್ ವರ್ಲ್ಡ್ ಅಂತ ಹೇಳುವಂತಹ ಆ ನ್ಯಾಯಾಧೀಶರ ಆ ಚಿಂತನೆಯಲ್ಲಿ ಸಂಪೂರ್ಣ ಸಮ್ಮತಿಯಿಂದ ಒಳಪಟ್ಟು ಯಾರಾದರೂ ಲೈಂಗಿಕವಾಗಿ ಇನ್ನೊಂದು ಸೆಕ್ಸ್ ಇನ್ನೊಂದು ಸೆಕ್ಸ್ ಒಟ್ಟಿಗೆ ತನ್ನ ಪ್ರಕ್ರಿಯೆ ಮಾಡುವುದು ಅಪರಾಧವಲ್ಲ ಎಂಬುದು ಕಾನೂನು ಪ್ರವೃತ್ತಿಯಲ್ಲಿ ಇವತ್ತು ವಿಶ್ಲೇಷಿಸಲ್ಪಟ್ಟಿದೆ ಆದರೆ ಇಂತಹದ್ದು ಧಾರ್ಮಿಕ ಪ್ರವೃತ್ತಿಯಲ್ಲಿ ಓಕೆ ಅಲ್ಲ ಎಂಬುದಾಗಿ ಹೇಳುವುದು ಕೂಡ ಅಷ್ಟೇ ಸತ್ಯವಾಗಿದೆ ಹಾಗಾದರೆ ಸೆಕ್ಯುಲರ್ ವರ್ಲ್ಡ್ ಎಂಬುದಾಗಿ ಹೇಳುವಂತಹದ್ದು ಧಾರ್ಮಿಕ ವರ್ಲ್ಡ್ನ ಕಾರ್ಯಗಳನ್ನು ಅದು ತೆಗೆದುಹಾಕುವುದಿಲ್ಲ ಆದರೂ ಧಾರ್ಮಿಕರು ಅದರ ಪ್ರಕಾರವಾಗಿ ವಿಶ್ಲೇಷಣೆ ಮಾಡಲಿ ಆದರೆ ಒಂದು ವೇಳೆ ಬರೇ ನಮ್ಮ ಸೆಕ್ಯುಲರ್ ಚಿಂತನೆಗೆ ಬರುವುದಾದರೆ ಅದಕ್ಕೆ ಡೈರೆಕ್ಷನ್ ಇದು ಎಂಬುದಾಗಿ ಈಗ ಸೆಕ್ಯುಲರ್ ನ್ಯಾಯಾಧೀಶರು ಇದನ್ನು ಪ್ರತಿಪಾದಿಸುವವರಿದ್ದಾರೆ ಆದರೆ ಧಾರ್ಮಿಕ ಸಂಗತಿ ಬೇರೆ ಇರ್ತದೆ ಪ್ರಿಯರೇ ಇದನ್ನು ಈ ಎರಡು ವ್ಯತ್ಯಾಸಗಳನ್ನು ನಾವು ಗ್ರಹಿಸಬೇಕು ಮನುಷ್ಯನು ಇದರ ವಿಷಯವಾಗಿ ತನ್ನ ಸಂಬಂಧದಲ್ಲಿ ಕಾರ್ಯಗಳು ನಡೆಸುವಾಗ ತನಗೆ ಸೆಕ್ಯುಲರ್ ರೀತಿಯ ಮೌಲ್ಯಗಳು ಸಾಕೋ ಅಥವಾ ಧಾರ್ಮಿಕ ರೀತಿಯದು ತನಗೆ ಬೇಕೋ ಎಂಬುದನ್ನು ಆರಿಸಿಕೊಳ್ಳುವಂಥದ್ದು ಅವನದ್ದು ಈಗ ಇಲ್ಲಿ ಒಂದು ಕ್ರೈಸಿಸ್ ಬರ್ತದೆ ಸೆಕ್ಯುಲರ್ ಚಿಂತನೆಯ ನ್ಯಾಯವಿದಿತದಲ್ಲಿ ಮತ್ತು ಧಾರ್ಮಿಕ ಚಿಂತನೆಯ ನ್ಯಾಯವಿದಿತದಲ್ಲಿ ಒಂದು ಕ್ರೈಸಿಸ್ ಇದು ಇದನ್ನು ನಾವು ಕಾಣ್ತೇವೆ ಪ್ರಿಯರೇ ಅದು ಹೇಗೂ ಇರಲಿ ನಾವು ಬೈಬಲ್ ಪ್ರಕಾರವಾಗಿ ಸಂಗತಿಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇವೆ ಮನುಷ್ಯನು ಆತ್ಮಜೀವಿಯಾದದ್ದರಿಂದ ಅವನು ಬರೆಯೋ ಒಂದು ಮೃಗವಲ್ಲ ಪ್ರಾಣಿಯಲ್ಲ ಆದ್ದರಿಂದ ಮನುಷ್ಯನು ತನ್ನ ಲೈಂಗಿಕ ಪ್ರಕ್ರಿಯೆಯಲ್ಲಿ ಆತ್ಮಜೀವಿಗೆ ಸಂಬಂಧಪಟ್ಟು ತನ್ನ ಕಾರ್ಯಗಳನ್ನು ಮಾಡಬೇಕು ಎಂಬುದು ದೇವರ ವಾಕ್ಯ ಪ್ರಕಾರವಾಗಿ ನಮಗೆ ಸ್ಪಷ್ಟವಾಗಿ ತಿಳಿದು ಬಂದಿದೆ ಈಗ ಕ್ರೈಸ್ತತ್ವದ ಚಿಂತನೆ ಇಲ್ಲಿ ಬಂದದ್ದು ದಯಮಾಡಿ ಗ್ರಹಿಸಿಕೊಳ್ಳೋಣ ಅದು ಬಂದದ್ದು ಎಲ್ಲಿಂದ ಅದು ಯಹೂದ್ಯರ ಅಥವಾ ಇಸ್ರಾಯಲ್ರ ಧರ್ಮಶಾಸ್ತ್ರದಿಂದ ನಮಗೆ ಅದು ಬಂದದಾಗಿದೆ ಈಗ ಕ್ರೈಸ್ತ ಚಿಂತನೆ ಯೇಸು ಕ್ರಿಸ್ತನ ಆ ಬೋಧನೆಯ ಮೂಲಕವಾಗಿ ಒಂದು ಮಟ್ಟಕ್ಕೆ ಒಂದು ಸ್ಟ್ಯಾಂಡರ್ಡ್ಗೆ ಅದು ಮುಟ್ಟಬೇಕಾದರೆ ಅದು ಆರಂಭವಾದದ್ದು ನಮ್ಮ ಧರ್ಮಶಾಸ್ತ್ರ ಯಹೂದ್ಯರಿಗೆ ಅಥವಾ ಇಸ್ರಾಯರಿಗೆ ಮೋಶೆಯ ಮೂಲಕವಾಗಿ ದೇವರು ಕೊಟ್ಟ ಆ ಧರ್ಮಶಾಸ್ತ್ರದಲ್ಲಿ ಅಲ್ಲಿ ಅದು ಆರಂಭವಾಗ್ತದೆ ಪ್ರಿಯರೇ ದೇವರು ಮೋಷೆಗೆ ಸೀನಾಯ ಬೆಟ್ಟದ ಮೇಲೆ ಎರಡು ಕಲ್ಲಿನ ಹಾಳೆಗಳ ಮೇಲೆ ಧರ್ಮಶಾಸ್ತ್ರವನ್ನು ಬರೆದುಕೊಟ್ಟನು ಅದರಲ್ಲಿ ಹತ್ತು ಅಪ್ಪಣೆಗಳು ಆರಂಭದಿಂದ ಇವೆ ಎಂಬುದಾಗಿ ನೋಡಿದ ನಂತರ ಅದನ್ನು ನಾವು ವಿಮೋಚನಾ ಕಾಂಡದ ಇಪ್ಪತ್ತನೇ ಸಂದಿಯಲ್ಲಿ ಪ್ರಥಮತವಾಗಿ ಗಮನಿಸಬೇಕು ಈಗ ಈ ಹತ್ತು ಅಪ್ಪಣೆಗಳ ವಿಚಾರಗಳನ್ನು ಮುಂದೆ ವಿವರಿಸುತ್ತಿರುವಾಗ ಆದ್ಯತೆಯಲ್ಲಿ ಇಪ್ಪತ್ತೊಂದನೇ ಅಧ್ಯಾಯಕ್ಕೆ ಬರ್ತೇವೆ ಈಗ ನೋಡಿ ಆ ಇಪ್ಪತ್ತೊಂದನೇ ಅಧ್ಯಾಯ ಅಂದರೆ ದಶ ಅಪ್ಪಣೆಗಳ ವಿವರ ಆರಂಭವಾಗುವಾಗ ಇಪ್ಪತ್ತೊಂದನೇ ವಚನದಲ್ಲಿ ಈ ಸೂಕ್ಷ್ಮತೆಯನ್ನು ನಾವು ಗಮನಿಸೋಣ ನೀನು ಅಂದರೆ ದೇವರು ಮೋಶೆಗೆ ಹೇಳುವುದು ನೀನು ಅವರಿಗೆ ನೇಮಿಸಬೇಕಾದ ನ್ಯಾಯವಿಧಿಗಳು ಯಾವುದೆಂದರೆ ವಿಮೋಚನ ಕಾಂಡ ಇಪ್ಪತ್ತ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ಮೋಶೆಯೇ ನೀನು ಅವರಿಗೆ ನೇಮಿಸಬೇಕಾದ ನ್ಯಾಯವಿಧಿಗಳು ಯಾವುದಂದರೆ ನಿಮ್ಮಲ್ಲಿ ಯಾವನಾದರೂ ಇಬ್ರಿಯನನ್ನು ದಾಸತ್ವಕ್ಕಾಗಿ ಕಂಡುಕೊಂಡರೆ ಆ ಇಬ್ರಿಯನು ಆರು ವರ್ಷ ದಾಸನಾಗಿದ್ದು ಏಳನೇ ವರ್ಷದಲ್ಲಿ ಏನೂ ಕೊಡದೆ ಬಿಡುಗಡೆಯಾಗಿ ಹೋಗಬೇಕು ಇಮಿಡಿಯೇಟ್ಲಿ ಬರ್ತದೆ ಅವನು ಮದುವೆ ಇಲ್ಲದವನಾಗಿ ಬಂದಿದ್ದರೆ ಒಂಟಿಯಾಗಿಯೇ ಹೊರಟು ಹೋಗಬೇಕು ಉಳ್ಳವನಾಗಿ ಬಂದಿದ್ದರೆ ಹೆಂಡತಿಯು ಅವನ ಜೊತೆಯಲ್ಲಿ ಹೋಗಬೇಕು ಅವನ ಯಜಮಾನನ ಅವನಿಗೆ ಮದುವೆ ಮಾಡಿಸಿದ ಪಕ್ಷದಲ್ಲಿ ಆ ಹೆಂಡತಿಯಲ್ಲಿ ಗಂಡು ಇಲ್ಲವೇ ಹೆಣ್ಣು ಮಕ್ಕಳು ಹುಟ್ಟಿದರೆ ಆ ಹೆಂಡತಿಯು ಅವಳು ಮಕ್ಕಳು ಯಜಮಾನನ ಸುತ್ತಾಗಿರುವರು ದಾಸನು ಒಂಟಿಯಾಗಿಯೇ ಹೊರಟು ಹೋಗಬೇಕು ಆದರೆ ಆ ದಾಸನು ನಾನು ನನ್ನ ಯಜಮಾನನ್ನು ನನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸ್ತೇನಾದ್ದರಿಂದ ಅವರನ್ನು ಅಗಲಿ ಬಿಡುಗಡೆಯಾಗಿ ಹೋಗಲೊಲ್ಲನೆಂದು ದೃಢವಾಗಿ ಹೇಳಿದರೆ ಅವನ ಯಜಮಾನನು ದೇವರ ಬಳಿಗೆ ಅವನನ್ನು ಕರ್ಕೊಂಡು ಬಂದು ಕದದ ಹತ್ತಿರ ಅಥವಾ ಬಾಗಿಲಿನ ನಿಲುಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಖೆಯಿಂದ ಚುಚ್ಚಬೇಕು ಆ ಹೊತ್ತಿನಿಂದ ಇವನು ಶಾಶ್ವತವಾಗಿ ಅವನಿಗೆ ದಾಸನಾಗಿರಬೇಕು ನಾನಿದಲ್ಲಿ ಪ್ರತ್ಯೇಕವಾಗಿ ಗಮನವನ್ನು ಹರಿಸಲಿಕ್ಕೆ ಇಷ್ಟಪಡ್ತೇನೆ ಅದೇನೆಂದರೆ ಅಪ್ಪಣೆಗಳನ್ನು ಕೊಟ್ಟ ಕೂಡಲೇ ಅದರ ವಿವರವನ್ನು ಸಂಕ್ಷಿಪ್ತವಾಗಿ ವಿಮೋಚನಾ ಕಾಂಡದ ಪುಸ್ತಕದಲ್ಲಿಯೂ ಅದರ ನಂತರ ಯಾಜಕ ಕಾಂಡ ಪುಸ್ತಕದಲ್ಲಿಯೂ ನಾವು ವಿವರಗಳನ್ನು ನೋಡುವಾಗ ಅದಕ್ಕೆ ಸಂಬಂಧಪಟ್ಟ ತತ್ವಗಳನ್ನು ನಾವು ಅರಣ್ಯ ಕಾಂಡದಲ್ಲಿ ಕೂಡ ನೋಡುವಾಗ ನಾವು ಗಮನಿಸಬೇಕಾದ ಸಂಗತಿಗಳು ಲೈಂಗಿಕ ಪ್ರಕ್ರಿಯೆ ಲೈಂಗಿಕ ಸಂಬಂಧಗಳ ವಿಷಯವಾಗಿ ನೋಡಿದ್ದೇವೆ ಈಗ ಇಸ್ರಾಲ್ರ ನಡುವೆ ಚಾಲ್ತಿಯಲ್ಲಿ ಇರುವಂಥ ಕೆಲವು ಮೌಲ್ಯಗಳು ಕೆಲವು ರೂಲ್ಗಳು ಕೆಲವು ಚಿಂತನೆಗಳ ಆಧಾರದ ಮೇರೆಗೆ ಇದು ಅವನಿಗೆ ಕೊಡಲ್ಪಟ್ಟಿದೆಯಾದರೂ ಆ ಸ್ಥಿತಿಯಿಂದ ಮನುಷ್ಯರನ್ನು ಉನ್ನತ ಸ್ಥಿತಿಗೆ ಬೆಳೆಸುವಂಥ ಹಂತ ಹಂತವಾದ ಆ ಬೆಳವಣಿಗೆಯ ಚಿಂತನೆ ಕೂಡ ಇದೆ ಎಂಬುದನ್ನು ಆದಿಯಲ್ಲೇ ನಿಮ್ಮ ಮುಂದೆ ಸ್ಪಷ್ಟಪಡಿಸುವುದಕ್ಕಾಗಿ ಇಷ್ಟಪಡ್ತೇನೆ ಅದರ ನಂತರ ಏಳನೇ ವಚನದಿಂದ ಯಾವನಾದರೂ ತನ್ನ ಮಗಳನ್ನು ದಾಸಿಯಾಗುವುದಕ್ಕೆ ಮಾರಿದರೆ ಪುರುಷರಾದ ದಾಸರು ಬಿಡುಗಡೆಯಾಗಿ ಹೋಗುವ ಪ್ರಕಾರ ಅವಳು ಬಿಡುಗಡೆಯಾಗಿ ಹೋಗಕೂಡದು ಅವಳನ್ನು ಗೊತ್ತು ಮಾಡಿಕೊಂಡ ಯಜಮಾನನಿಗೆ ಅವಳಲ್ಲಿ ಇಷ್ಟವಿಲ್ಲದೆ ಹೋದರೆ ಬಿಡಿಸಿಕೊಳ್ಳಲಿಕ್ಕೆ ಅವಳಿಗೆ ಅನುಕೂಲತೆ ಕೊಡಬೇಕು ಅವನು ಕೊಟ್ಟ ಮಾತನ್ನು ತಪ್ಪಿದವನಾದ್ದರಿಂದ ಅನ್ಯ ಜನಗಳಿಗೆ ಅವಳನ್ನು ಮಾರುವುದಕ್ಕೆ ಅವನಿಗೆ ಅಧಿಕಾರ ಇಲ್ಲ ನೋಡಿ ಇದನ್ನು ಓದುವಾಗ ನಮಗೇನಾಗ್ತದೆ ಏನಾಗ್ತದೆ ಅಂತ ಹೇಳಿದರೆ ಆ ಸಮಾಜಕ್ಕೆ ಯಾವಾಗ ದೇವರು ತನ್ನ ಧರ್ಮಶಾಸ್ತ್ರವನ್ನು ಕೊಟ್ಟು ಅವರು ಇದ್ದಂಥ ಅಧೋಗತಿಯ ಸ್ಥಿತಿಯಿಂದ ಮೇಲಕ್ಕೆಬ್ಬಿಸುವುದಕ್ಕಾಗಿ ಆರಂಭ ಮಾಡಿದನೋ ಆ ಸ್ಥಿತಿಯಲ್ಲಿ ಸ್ತ್ರೀಯರ ಸ್ಥಿತಿ ಹೇಗೆ ಹೇಗಿತ್ತು ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು ಪುರುಷನು ಅಧಿಕಾರಿ ಹೆಣ್ಣು ಅವನಿಗೆ ದಾಸಳು ಎಂಬ ರೀತಿಯಲ್ಲಿ ಆ ದಿನಗಳ ಮನುಷ್ಯರ ಚಿಂತನೆ ಯಾರಲ್ಲಿ ಇಸ್ರಾಯೇಲರಲ್ಲಿ ಹಾಗೆ ಇದ್ದದರಿಂದ ಈ ವಿಧದ ಕಾರ್ಯಗಳನ್ನು ನಾವಲ್ಲಿ ನೋಡ್ತೇವೆ ಅನ್ಯ ಜನರಿಗೆ ಅವಳನ್ನು ಮಾರುವುದಕ್ಕೆ ಅವನಿಗೆ ಅಧಿಕಾರ ಇಲ್ಲ ಅದರ ಅರ್ಥ ಅವನು ಗೊತ್ತು ಮಾಡಿದ್ದು ಬರೇ ಕೆಲಸದಾಳಾಗಿಲ್ಲ ತನ್ನ ಲೈಂಗಿಕ ಕಾರ್ಯಗಳಿಗೆ ಅವಳನ್ನು ಉಪಯೋಗಿಸುವ ಒಂದು ಪರಿಸರ ಅಲ್ಲಿ ನಾವು ಕಾಣ್ತೇವೆ ಅನ್ಯ ಜನರಿಗೆ ಅವಳನ್ನು ಮಾರುವುದಕ್ಕೆ ಅವನಿಗೆ ಅಧಿಕಾರವಿಲ್ಲ ಅವನು ತನ್ನ ಮಗನಿಗೆ ಅವಳನ್ನು ಗೊತ್ತು ಮಾಡಿಕೊಂಡ್ರೆ ಸೊಸೆಯಂತೆ ಭಾವಿಸಬೇಕು ಯಜಮಾನನು ಇನ್ನೊಬ್ಬಳನ್ನು ಸೇರಿಸಿಕೊಂಡರೂ ಮೊದಲನೇ ಅವಳಿಗೆ ಅನ್ನ ವಸ್ತ್ರ ಸಹವಾಸಗಳನ್ನು ಕಡಿಮೆ ಮಾಡಕೂಡದು ನೋಡಿ ಒಂದು ಸ್ತ್ರೀ ದಾಸಿಯಾಗಿ ಬಂದಳು ಬಂದರೂ ಆ ಸ್ತ್ರೀಯನ್ನು ಯಾವುದಕ್ಕೆ ತನ್ನ ಕೆಲಸ ಕಾರ್ಯಗಳಿಗೆ ಮಾತ್ರವಲ್ಲ ಸಹವಾಸಕ್ಕೆ ಅನ್ನ ವಸ್ತ್ರ ಸಹವಾಸಗಳನ್ನು ಕೂಡ ಕಡಿಮೆ ಮಾಡಬಾರದು ಹಾಗಾದರೆ ಬಹುಪತ್ನಿತ್ವ ಅಥವಾ ಲೈಂಗಿಕವಾಗಿ ಹೆಣ್ಣು ಮಕ್ಕಳನ್ನು ಕ್ರಯ ಕೊಟ್ಟು ದಾಸಿಯರನ್ನಾಗಿ ತೆಗೆದುಕೊಂಡು ಅವರನ್ನು ಉಪಯೋಗಿಸುವಂತಹದ್ದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತದೆ ಮುಂದೆ ನಾವು ಅದನ್ನು ಓದುವಾಗ ಇನ್ನೂ ಅನೇಕ ಸಂಗತಿಗಳು ಬರ್ತವೆ ಇಪ್ಪತ್ತನೇ ವಚನ ಒಬ್ಬನ ತನ್ನ ದಾಸನ್ನಾಗಲಿ ದಾಸಿಯನ್ನಾಗಲಿ ಕೋಲ್ನಿಂದ ಹೊಡೆದು ಸಾಯುವಂತೆ ಮಾಡಿದರೆ ಅವನಿಗೆ ತಕ್ಕ ತಕ್ಕ ಶಿಕ್ಷೆ ಆಗಬೇಕು ದಾಸನು ಆಗಲೇ ಸಾಯದೆ ಒಂದೆರಡು ದಿನ ಉಳಿದರೆ ಯಜಮಾನಿಗೆ ಶಿಕ್ಷೆಯನ್ನು ವಿಧಿಸಕೂಡದು ಆ ದಾಸನು ಅವನ ಸೊತ್ತಷ್ಟೇ ನೋಡಿ ದಾಸತ್ವವು ಕೂಡ ಆ ದಿನಗಳಲ್ಲಿ ಮನುಷ್ಯರ ನಡುವೆ ಆ ಮನುಷ್ಯರ ನಡುವೆ ಇದ್ದಂತಹ ಪರಿಸ್ಥಿತಿ ದೇವರು ಮನುಷ್ಯರನ್ನು ಆ ಸ್ಥಿತಿಯಿಂದ ಮೇಲಕ್ಕೆತ್ತಿ ತಾನು ಅವನು ಬರಬೇಕಾದ ಸ್ಥಿತಿಗೆ ಬರಲಿಕ್ಕೆ ಅಂದರೆ ಇವತ್ತು ನಾವು ನೋಡುವಂತೆ ಹ್ಯೂಮನ್ ರೈಟ್ಸ್ ಒಬ್ಬನು ಪುರುಷನಾದರೂ ಅಥವಾ ಒಬ್ಬಳು ಆದರೂ ಅವರವರಿಗೆ ಹ್ಯೂಮನ್ ರೈಟ್ಸ್ ಎಂಬುದು ಇದೆ ಆದರೆ ಆ ಕಾಲದಲ್ಲಿ ಪ್ರಿಯರೇ ಅಂತ ಅದು ಯಾವುದೂ ಇರಲಿಲ್ಲ ಇರಲಿಲ್ಲ ಅಂದರೆ ಮನಸ್ಸಾಕ್ಷಿಯನ್ನು ಮನುಷ್ಯರು ಪಾಪದ ನಿಮಿತ್ತವಾಗಿ ಕಲುಷಿತಗೊಂಡಿದ್ದರಿಂದ ಆ ಕಲುಷಿತಗೊಂಡ ಆ ಸಮಾಜದಲ್ಲಿ ಆಗ ಚಾಲ್ತಿಯಲ್ಲಿರುವಂಥ ಆ ಸಂಗತಿಗಳನ್ನು ಅಲ್ಲಿ ವಿವರಿಸಿ ಅದರ ಆಧಾರದ ಮೇರೆಗೆ ಧರ್ಮಶಾಸ್ತ್ರವನ್ನು ಕೊಟ್ಟು ದಿನೇ ದಿನೇ ಅವರ ಸ್ಥಿತಿವಂತಿಕೆಯನ್ನು ಮೇಲ್ಮಟ್ಟಕ್ಕೆ ತರುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಬೈಬಲಲ್ಲಿ ನೋಡ್ತೇವೆ ಕೆಲವೊಮ್ಮೆ ದೇವರ ವಾಕ್ಯವು ದೇವರು ಅದನ್ನು ಬರೆಸಿ ನೀವು ಹೀಗೆ ಹೀಗೆ ಮಾಡಿ ಎಂದು ಅಪ್ಪಣೆಗಳನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಗಮನಿಸುವುದು ಸರಿಯಾದ ಸ್ಥಿತಿ ಅಲ್ಲ ಪ್ರಿಯರೇ ಸರಿಯಾದದ್ದು ಏನಂತ ಹೇಳಿದರೆ ದೇವರು ತನ್ನ ಧರ್ಮಶಾಸ್ತ್ರವನ್ನು ಕೊಡುವಾಗ ಮನುಷ್ಯರು ಯಾವ ಅಧೋಗತಿಯಲ್ಲಿದ್ದರೋ ಆ ಸ್ಥಳಕ್ಕೆ ತಾನು ಹೋಗಿ ಆ ಸ್ಥಿತಿಯಿಂದ ಹಂತ ಹಂತವಾಗಿ ಅವನನ್ನು ಮೇಲ್ಸ್ಥಿತಿಗೆ ಬಂದು ಇವತ್ತು ನಾವು ಮಾತನಾಡುವಂತಹ ಹ್ಯೂಮನ್ ರೈಟ್ಸ್ ಮಾತ್ರವಲ್ಲ ಹೆಣ್ ಹೆಂಗಸರನ್ನು ಸ್ತ್ರೀಯರನ್ನು ಒಂದು ರೀತಿಯ ವಿಮೋಚನೆಗೆ ತರುವಂಥದ್ದು ಸ್ತ್ರೀಯರನ್ನು ಶೋಷಿಸಿದ ಆ ದಿನಗಳು ಇವತ್ತಿಗಳು ಇವತ್ತಿಗೂ ಮುಗಿಯಲಿಲ್ಲ ಪ್ರಿಯರೇ ಯಾಕೆ ಪಾಪವು ನಡುವೆ ಪ್ರವೇಶಿಸದರಿಂದ ಸ್ತ್ರೀ ಪುರುಷನ ಅಧೀನದಲ್ಲಿ ಇರುವಂಥ ಒಂದು ಬಂಧನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ ಪಾಪದ ನಿಮಿತ್ತವಾಗಿ ಸ್ತ್ರೀಯನ್ನು ಪುರುಷನಿಗೆ ಅಧೀನಪಡಿಸಿದ್ದನ್ನು ಮನುಷ್ಯನು ಏನು ಮಾಡಿದ್ದಾನೆ ಮಿತಿಮೀರಿತನ ಅಧಿಕಾರವನ್ನು ನಡೆಸಿದ್ರಿಂದ ಇವತ್ತು ಇವತ್ತಿನ ಸುಧಾರಿತ ಸಮಾಜದಲ್ಲಿ ಕೂಡ ಸ್ತ್ರೀಯರ ಶೋಷಣೆಯನ್ನು ನಡೆಯುವುದನ್ನು ನಾವು ನೋಡ್ಬೋದು ಪ್ರಿಯರೇ ಅಂತಹದ್ದನ್ನು ಪುನರ್ವಸತೀಕರಣದ ಒಂದು ಸಾಮರ್ಥ್ಯದಲ್ಲಿ ದೇವರು ಪುರುಷ ಮತ್ತು ಸ್ತ್ರೀಯನ್ನು ಸಮಾನವಾಗಿ ಇರಿಸಿದ್ದಾನೆ ಎಂಬ ಚಿಂತನೆ ಅನೇಕ ಸಮಾಜದ ಜನರಲ್ಲಿ ಇವತ್ತು ಬಂದಿದೆಯಾದರೂ ಶೋಷಣೆ ಇನ್ನೂ ಕೂಡ ಹೋಗಲಿಲ್ಲ ಅದಕ್ಕಾಗಿಯೇ ಮೀಸಲಾತಿ ಕಾರ್ಯಕ್ರಮಗಳನ್ನು ಕೆಲವು ಸರಕಾರಗಳು ಹಮ್ಮಿಕೊಳ್ತವೆ ಮತ್ತು ಕೆಲವು ಸುಧಾರಿತ ಸಮಾಜದಲ್ಲಿ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ತ್ರೀಯರ ಶೋಷಣೆಯು ನಿರಂತರವಾಗಿ ನಡೆಯುತ್ತಾ ಬಂದಿದೆ ಪ್ರಿಯರೇ ದೇವರ ವಾಕ್ಯದ ಒಂದು ಸ್ಥಿತಿಯನ್ನು ದೇವರು ಮನುಷ್ಯನ ನಡೆಸುವಂಥ ತತ್ವಗಳನ್ನು ಕ್ರಮಾಗತವಾಗಿ ಕಲಿತು ಅವುಗಳನ್ನು ಅನುಮೋದಿಸಿದರೆ ಇಂಥ ಸ್ಥಿತಿ ಇವತ್ತು ಬಂದಿರ್ತಿರ್ಲಿಲ್ಲ ಕೆಲವ್ರು ಹೇಳಬಹುದು ಕ್ರೈಸ್ತತ್ವದಲ್ಲಿ ಅದಿಲ್ವ ಹೌದು ಕ್ರೈಸ್ತತ್ವದಲ್ಲಿ ಕೂಡ ಅದು ಉಂಟು ಹೇಗೆ ಮನುಷ್ಯನು ತನ್ನ ಡೊಂಕು ಚಿತ್ತವನ್ನು ಉಪಯೋಗಿಸಿ ದೇವರ ವಾಕ್ಯವನ್ನು ತನಗೆ ಬೇಕಾದ ರೀತಿಯಲ್ಲಿ ತನಗೆ ಅನುಕೂಲವಾಗುವ ರೀತಿಯಲ್ಲಿ ತನ್ನ ಶರೀರ ಭಾವಗಳಿಗೆ ಪ್ರೋ ಪ್ರಚೋದನೆ ಕೊಡುವಂಥ ರೀತಿಯಲ್ಲಿ ಅವುಗಳನ್ನು ಉಲ್ಲೇಖಿಸಿದ್ರಿಂದ ಅವುಗಳನ್ನು ವಿಮರ್ಶಿಸಿದ್ರಿಂದ ಸತ್ಯವಂತತೆಯು ಮಾತ್ರವಲ್ಲ ಒಂದು ಸಮಾನತೆಯು ಲೈಂಗಿಕವ ಸ್ಥಿತಿಗಳಲ್ಲಿ ಸ್ತ್ರೀಯರಿಗೆ ಸಿಗ್ತಾ ಇಲ್ಲ ಪ್ರಿಯರೇ ಇದರಲ್ಲಿ ಒಂದು ಸರಿಯಾದ ಪ್ರಮಾಣದ ಸುಧಾರಣೆ ಆಗಬೇಕಾದರೆ ದೇವರು ತನ್ನ ವಾಕ್ಯದಲ್ಲಿ ಸ್ತ್ರೀ ಅಂದರೆ ಏನು ಪುರುಷನಂದರೆ ಏನು ಅವರ ಸಮಾನಾಂತರ ಅಧಿಕಾರ ಹೇಗೆ ಸಮಾನಾಂತರ ಜವಾಬ್ದಾರಿ ಹೇಗೆ ಸಮಾನಾಂತರ ಹೊಕ್ಕು ಬಳಕೆ ಹೇಗೆ ಎಂಬುದನ್ನು ನಾವು ಪ್ರತ್ಯೇಕವಾಗಿ ಗಮನಿಸತಕ್ಕದ್ದು ಪ್ರಿಯರೇ ಈಗ ನಾನು ಇಪ್ಪತ್ತ ಒಂದನೇ ಸಂಧಿಯ ಇಪ್ಪತ್ತನೇ ವಚನದಿಂದ ಇಪ್ಪತ್ತನೇ ವಚನದಿಂದ ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ ಒಬ್ಬನು ತನ್ನ ದಾಸನ್ನಾಗಲಿ ದಾಸಿಯನ್ನಾಗಲಿ ಕೋಲಿನಿಂದ ಹೊಡೆದು ಸಾಯುವಂತೆ ಮಾಡಿದರೆ ಅವನಿಗೆ ತಕ್ಕ ಶಿಕ್ಷೆಯಾಗಬೇಕು ಆ ದಾಸನು ಆಗಲೇ ಸಾಯದೆ ಒಂದೆರಡು ದಿನ ಉಳಿದರೆ ಯಜಮಾನಿಗೆ ಶಿಕ್ಷೆಯನ್ನು ವಿಧಿಸಕೂಡದು ಆ ದಾಸನು ಅವನ ಸೊತ್ತಷ್ಟೇ ಮನುಷ್ಯರು ಜಗಳಾಡುತ್ತಿರಲಾಗಿ ಗರ್ಭಿಣಿಯಾದ ಹೆಂಗಸಿಗೆ ಏಟು ತಗಲಿದ್ದರಿಂದ ಅವಳಿಗೆ ಗರ್ಭಸ್ರಾವಾದರೆ ಗ ಗರ್ಭಸ್ರಾವವೇ ಹೊರತಾಗಿ ಬೇರೆ ಯಾವ ಹಾನಿಯೂ ಆಗದೆ ಹೋದರೆ ಹೆಂಗಸಿನ ಗಂಡನು ನ್ಯಾಯಾಧಿಪತಿಗಳ ಸಮ್ಮತಿಯಿಂದ ಎಷ್ಟು ಹಣವನ್ನು ಗೊತ್ತು ಮಾಡ್ತಾನೋ ಹೊಡೆದವನು ಅಷ್ಟನ್ನು ಕೊಡಬೇಕು ಬೇರೆ ಹಾನಿಯಾದ ಪಕ್ಷಕ್ಕೆ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಿಸಬೇಕು ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಕೈಗೆ ಕೈ ಕಾಲಿಗೆ ಕಾಲು ಬರೆಗೆ ಬರೆ ಗಾಯಕ್ಕೆ ಗಾಯ ಏಟಿಗೆ ಏಟು ಈ ಮೇರೆಗೆ ಪ್ರತಿದಂಡನೆಯಾಗಬೇಕು ಯಾವನಾದರೂ ತನ್ನ ದಾಸನ ಅಥವಾ ದಾಸಿಯ ಕಣ್ಣನ್ನು ಹೊಡೆದು ನಷ್ಟಪಡಿಸಿದರೆ ಅದಕ್ಕಾಗಿ ಆ ದಾಸನನ್ನು ಬಿಡುಗಡೆಯಾಗಿ ಹೋಗಗೊಡಿಸಬೇಕು ನೋಡಿ ಸ್ತ್ರೀ ಪುರುಷರ ನಡುವೆ ನ್ಯಾಯ ನೀತಿಯ ವಿಚಾರಗಳು ಈ ರೀತಿಯಲ್ಲಿ ಮುಂದುವರಿಯುತ್ತವೆ ಇಪ್ಪತ್ತೆಂಟನೇ ವಚನ ಎತ್ತು ಪುರುಷನನ್ನಾಗಲಿ ಸ್ತ್ರೀಯನ್ನಾಗಲಿ ಹಾದು ಕೊಂದರೆ ಆ ಎತ್ತನ್ನು ಕಲ್ಲುಗಳಿಂದ ಹಿಡಿದು ಕೊಲ್ಲಬೇಕು ಅದರ ಮಾಂಸವನ್ನು ತಿನ್ನಕೂಡದು ಆ ಎತ್ತಿನ ಒಡೆಯನು ನಿರ್ದೋಷಿ ಆದರೆ ಆ ಎತ್ತು ತತ್ಪೂರ್ವದಲ್ಲಿ ಹಾಯುವ ಸ್ವಭಾವದೆಂದು ಒಡೆಯನ್ನು ಎಚ್ಚರಿ ಎಚ್ಚರಿಕೆಯಿಂದ ಹೊಂದಿದ್ದಾಗಿಯೂ ಅದನ್ನು ಕಟ್ಟಿಹಾಕದೆ ಹೋದರಿಂದ ಅದು ಪುರುಷನನ್ನಾಗಲಿ ಸ್ತ್ರೀಯನ್ನಾಗಲಿ ಸಾಯಿಸಿದರೆ ಆ ಎತ್ತನ್ನು ಕಲ್ಲೆಸೆದು ಕೊಲ್ಲಬೇಕು ಇಲ್ಲಿ ನಾವು ಪ್ರಕ್ಯ ನ್ಯಾಯ ನೀತಿಗಳು ಪುರುಷರ ಮತ್ತು ಸ್ತ್ರೀಯರ ಸಂಬಂಧದಲ್ಲಿ ಇಂಟ್ರೊಡ್ಯೂಸ್ ಮಾಡುವುದನ್ನು ನಾವು ಕಾಣ್ತೇವೆ ಪ್ರಿಯರೇ ಇದಕ್ಕನುಸಾರವಾಗಿ ನಾವು ಮುಂದುವರಿಯುತ್ತಿರುವಾಗ ಪ್ರತಿ ದೇವರ ವಾಕ್ಯದ ಆ ವಿವರಣೆಗೆ ಬರುವಾಗ ಲೈಂಗಿಕ ಸಂಗತಿಯಲ್ಲಿ ನಾವು ದೇವರ ವಾಕ್ಯದಲ್ಲಿ ಸಂಕ್ಷಿಪ್ತವಾದ ಬೆಳವಣಿಗೆಯ ಒಂದು ಹಂತವನ್ನು ನಾವು ಗುರುತಿಸಬಹುದಾಗಿದೆ ಈಗ ಇಸ್ರಾಯೇಲರಲ್ಲಿ ಗುಲಾಮತನ ಇತ್ತು ಬಹುಪತ್ನಿತ್ನೋ ಇತ್ತು ಅನೇಕ ಕಾರಣಗಳು ಇಂತಹ ಸ್ಥಿತಿಗೆ ಕಾ ಒದಗಿ ಬರ್ತವೆ ಮೊದಲನೇದಾಗಿ ನಾವು ನೋಡುವ ಪ್ರಕಾರ ಹೆಲ್ಪ್ಲೆಸ್ನೆಸ್ ಆಫ್ ವಿಮೆನ್ ಅಂದರೆ ಸ್ತ್ರೀಯರ ಶೋಷಣೆಯ ಕಾಲಗಳು ಆದರೆ ಅದು ಆರಂಭವಾದದ್ದು ಆ ಸ್ಥಿತಿಯಲ್ಲಾದರೂ ಇವತ್ತಿನ ಕ್ರೈಸ್ತತ್ವದ ಚಿಂತನೆಯ ನೆಲೆಯಲ್ಲಿ ಪುರುಷ ಮತ್ತು ಸ್ತ್ರೀಯರು ಏಸು ಕ್ರಿಸ್ತನ ಸಮಯ ತನಕ ಅಂದರೆ ಈ ಧರ್ಮಶಾಸ್ತ್ರ ಕೊಟ್ಟ ಸಮಯದಿಂದ ಏಸು ಕ್ರಿಸ್ತನ ಸಮಯ ಬರುವ ತನಕ ಒಂದು ಸಾವಿರದ ಎಂಟುನೂರು ವರ್ಷಗಳುಂಟು ಇದ್ದ ಸಮಾಜದಲ್ಲಿ ಇದ್ದಂಥ ಆ ಕಾನೂನುಗಳಿಂದಲೇ ಇದು ಬೆಳವಣಿಗೆಯಾಗಿ ಬಂದದ್ದು ಎಂಬುದನ್ನು ನಾವು ತಿಳಿಯಬೇಕಾಗಿದೆ ಈಗ ನಾವು ಕ್ರೈಸ್ತತ್ವಕ್ಕೆ ಬರುವಾಗ ಹೆಚ್ಚಾಗಿ ನಮ್ಮ ಕ್ರೈಸ್ತ ಬೋಧನೆಯ ಹಂತದಲ್ಲಿ ನಾವು ಕ್ರೈಸ್ತ ಚಿಂತನೆಗಳ ಮೂಲಕವಾಗಿ ಮಾತಾಡ್ತೇವೆ ಆದ್ದರಿಂದ ನಮಗೆ ಇದು ಯಾವ ಸ್ಥಳದಿಂದ ಆರಂಭವಾಗಿ ಹೇಗೆ ಬೆಳವಣಿಗೆಗೆ ಬಂದಿದೆ ಎಂಬುದು ನಮಗೆ ಗೊತ್ತಿರುವುದಿಲ್ಲ ನಾವು ಯಾವಾಗಲೂ ತೆಗೆಯುವಂಥದ್ದು ಮೊದಲನೇದು ದೇವರು ಮನುಷ್ಯನನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಮಾತ್ರವಲ್ಲ ಅವರನ್ನು ಒಂದುಗೂಡಿಸಿದನು ಯಾವುದನ್ನು ದೇವರು ಒಂದುಗೂಡಿಸಿದನ ಅದನ್ನು ಅಗಲಿಸಲು ಯಾರು ಮಾಡಬಾರದು ಅಗಲಿಸುವಂತಹ ಪ್ರಕ್ರಿಯೆ ಯಾರು ಮಾಡಬಾರದು ಎಂಬುದನ್ನು ಮಾತ್ರ ನಾವು ಅಲ್ಲಿಂದ ಉಲ್ಲೇಖಿಸ್ತೇವೆ ಆದರೆ ನಾವು ಧರ್ಮಶಾಸ್ತ್ರದಲ್ಲಿ ಇರುವಂಥ ಅನೇಕ ಬೆಳವಣಿಗೆಯ ಹಂತಗಳನ್ನು ನಾವು ಗಮನಿಸುವುದು ಸೂಕ್ಷ್ಮವಾಗಿ ಗಮನಿಸುವಂಥದ್ದು ಅಗತ್ಯವಾಗಿದೆ ಈಗ ನಾನು ಒಂದು ಚಿಕ್ಕ ಸಂಗತಿಯನ್ನು ಬೆಳವಣಿಗೆಯ ಹಂತವನ್ನು ಮಲಾಖಿ ಪ್ರವಾದನೆಯಿಂದ ನಿಮ್ಮ ಕಣ್ಣ ಮುಂದೆ ಇಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಮಲಾಕಿ ಪ್ರವಾದನೆಯಲ್ಲಿ ದೇವರು ಹಳೆ ಒಡಂಬಡಿಕೆಯಲ್ಲಿ ಪರ್ಮಿಷನ್ ಅಥವಾ ಒಂದು ಲೈಸೆನ್ಸ್ ಕೊಟ್ಟು ಇಟ್ಟಂಥ ಒಂದು ಸಂಗತಿಯನ್ನು ನಾನು ನಿಮ್ಮ ಮುಂದೆ ಬರುವ ನಮ್ಮ ಧ್ಯಾನದ ಸಂಕಲನಕ್ಕೆ ಆಧಾರವಾಗಿ ಕೊಡಲಿಕ್ಕೆ ಇಷ್ಟಪಡ್ತೇನೆ ಮಲಾಖಿ ಗ್ರಂಥದ ಎರಡನೇ ಸಂದಿಯಲ್ಲಿ ದೇವರ ವಾಕ್ಯ ಹೀಗೆ ನಮಗೆ ಹೇಳ್ತದೆ ಅದಕ್ಕೆ ಹೆಡ್ಡಿಂಗೇ ಕೊಡಲ್ಪಟ್ಟಿದೆ ಪತ್ನಿ ಪರಿತ್ಯಾಗದ ಖಂಡನೆ ಎಂಬುದಾಗಿ ನಾವೆಲ್ಲರೂ ಒಬ್ಬನೇ ತಂದೆ ನಮ್ಮೆಲ್ಲರಿಗೂ ಒಬ್ಬನೇ ತಂದೆ ಒಬ್ಬನೇ ದೇವರ ನಮ್ಮನ್ನು ಹೀಗೆ ಹೀಗಿರಲೋ ನಾವು ಒಬ್ಬರಿಗೊಬ್ಬರು ದ್ರೋಹ ಮಾಡಿ ದೇವರು ನಮ್ಮ ಪಿತೃಗಳೊಂದಿಗೆ ಮಾಡಿದ ಒಡಂಬಡಿಕೆಯನ್ನು ಭಂಗಪಡಿಸುವುದು ಏಕೆ ಎಂಬುದಾಗಿ ಆರಂಭ ಮಾಡಿ ದೇವರು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾನೆ ನಾನು ಪತ್ನಿ ತ್ಯಾಗವನ್ನು ದ್ವೇಷಿಸ್ತೇನೆ ಹಾಗೆ ಮಾಡ್ತೇನೆ ನೀನು ನಿನ್ನ ಹೆಂಡತಿಗೆ ಒಂದು ದ್ರೋಹ ಮಾಡಿದ್ದಿ ನೋಡಿ ಆ ಭಾಗವನ್ನು ಹದಿನಾಲ್ಕನೇ ವಚನದಿಂದ ಓದ್ತೇನೆ ನಿನಗೂ ನಿನ್ನ ಯವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯಹೋನೆ ಸಾಕ್ಷಿಯಾಗಿದ್ದಾನಲ್ಲ ನಿನ್ನ ಸಹಚಾರಣಿಯು ನಿನ್ನ ಒಡಂಬಡಿಕೆಯ ಪತ್ನಿಯು ಆದ ಆಕೆಗೆ ದ್ರೋಹ ಮಾಡಿದ್ದಿ ಪರಮಾತ್ಮನ ಅಂಶನಾದವನು ಹೀಗೆ ಮಾಡಲಿಲ್ಲ ಈ ಸಂಗತಿ ಏನನ್ನು ಸೂಚಿಸ್ತದೆ ಮಲತ್ಕಿ ಗ್ರಂಥ ಹಳೆಯ ಒಡಂಬಡಿಕೆಯ ಕಡೆಯ ಪುಸ್ತಕ ಈಗ ನಾವು ಆದಿಯ ಪುಸ್ತಕ ಆದಿಕಾಂಡದಿಂದ ಬಂದು ಇಲ್ಲಿ ಮಲಾಕಿ ಗ್ರಂಥಕ್ಕೆ ಬರುವಾಗ ಪತ್ನಿ ತ್ಯಾಗ ಎಂಬುದು ಯಹುದ್ಯರ ನಡುವೆ ಇಸ್ರಾಲ್ರ ನಡುವೆ ಇದ್ದದನ್ನು ಸಂಪೂರ್ಣವಾಗಿ ಖಂಡಿಸಿ ದೇವರ ವಾಕ್ಯ ಅವರನ್ನು ಇಷ್ಟ ತನಕ ತಂದಿಯದೆ ಹೊಸ ಒಡಂಬಡಿಕೆಗೆ ಬರುವಾಗ ಇನ್ನೂ ಹೆಚ್ಚಿನ ಮೇಲ್ದರ್ಜೆಯ ಕಾರ್ಯಕ್ರಮಗಳು ಮೇಲ್ದರ್ಜೆಯ ಚಿಂತನೆಗಳು ಅಲ್ಲಿ ನಮಗೆ ಬರುತ್ತವೆ ಪ್ರಿಯರೇ ಇಲ್ಲಿ ನಾವು ನೋಡಿದೆವು ನೀನು ಪತ್ನಿ ತ್ಯಾಗ ಮಾಡುವುದಾದರೆ ನಿನ್ನ ಯವನದ ಪತ್ನಿಗೆ ನೀನು ದ್ರೋಹ ಮಾಡುವವನಾಗಿದ್ದಿ ಆದ್ದರಿಂದ ಅನೇಕ ಸಂಗತಿಗಳು ಈ ಮಲಾಕಿ ಗ್ರಂಥವನ್ನೇ ನಾನು ಆಧಾರ ಮಾಡಿಕೊಂಡು ಮುಂದಿನ ಸಂಕಲನದಲ್ಲಿ ಯಾವ ರೀತಿಯಲ್ಲಿ ದೇವರು ಪತ್ನಿ ತ್ಯಾಗವನ್ನು ಮತ್ತು ಲೈಂಗಿಕ ಪ್ರಕ್ರಿಯೆಯಲ್ಲಿ ದೇವರು ಒದಗಿಸಿದಂಥ ಆ ದಾಂಪತ್ಯ ಜೀವನ ಅದು ಯಾವ ಪ್ರಮಾಣದಲ್ಲಿ ನಡೆಯಬೇಕು ಎಂಬುದಾಗಿ ದೇವರು ವಿಧಿಸಿದಂಥ ಆ ವಿಧಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ